ಪಾಠ ಮೂರು, ಗೆಳೆತನ ಫ್ರೆಂಡ್ಶಿಪ್. ಪಾಠಪೂರ್ವ ಚಟುವಟಿಕೆ: ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ. ಜಾಯಿನ್ ದ ಡಾಟ್ಸ್ ಅಂಡ್ ಕಲರ್ ಇಟ್. ಅಂಡ್ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆದಿ. ರೆಕಗ್ನೈಸ್ ದ ಆನಿಮಲ್ಸ್ ಅಂಡ್ ನೇಮ್ ಇಟ್. ದಿಸ್ ಇಸ್ ಒಂಟೆ ಅಂಡ್ ಕುದುರೆ. ಕುದುರೆ ಹಾರ್ಸ್, ಒಂಟೆ ಕ್ಯಾಮಲ್. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಹಾರ್ಸ್ ಅಂಡ್ ಕ್ಯಾಮಲ್ ವೇ ಗುಡ್ ಫ್ರೆಂಡ್ಸ್. ಒಂದೇ ಕಡೆ ವಾಸಿಸುತ್ತಿದ್ದವು. ದಿ ಬೋತ್ ವೇ ಸ್ಟೇಯಿಂಗ್ ಟುಗೆದರ್. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ದೇ ಯೂಸ್ ಟು ಸರ್ಚ್ ಫುಡ್ ಅಂಡ್ ಈಟ್ ಇಟ್ ಟುಗೆದರ್. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ದ ಹಾರ್ಸ್ ಒನ್ಸ್ ಥಾಟ್, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಹೂ ಇಸ್ ಗ್ರೇಟರ್ ಅಮಂಗ್ ಅಸ್, ಇಟ್ ಆಸ್ಕ್ ದ ಕ್ಯಾಮಲ್. ಅದಕ್ಕೆ ಒಂಟೆ, ಕುದುರೆಯಣ್ಣ ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಹೇಳಿತು. ಫಾರ್ ದಟ್ ಕ್ಯಾಮಲ್ ಸೈಡ್, ಬ್ರದರ್ ಆರ್ ವಿ ಈಕ್ವಲ್? ಅದಕ್ಕೆ ಒಂಟೆ, ಓಕೆ ಸಾರಿ, ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಬಟ್ ಹಾರ್ಸ್ ವಾಸ್ ನಾಟ್ ಕನ್ವಿನ್ಸ್ಡ್ ವಿತ್ ದಟ್. ಆಗ ಅದು ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಸೊ ಇಟ್ ಟೋಲ್ಡ್ ಎಲಿಫೆಂಟ್, ಬ್ರದರ್ ಇಸ್ ದೇರ್, ಲೆಟ್ಸ್ ಆಸ್ಕ್ ವಿತ್ ಹಿಮ್, ಕಮ್. ದ ಕ್ಯಾಮಲ್ ಎಗ್ರೀಡ್. ಒಂಟೆ ಒಪ್ಪಿಕೊಂಡಿತು, ಕ್ಯಾಮಲ್ ಎಗ್ರೀಡ್. ಅವು ಆನೆಯ ಬಳಿಗೆ ಹೋದವು. ದಿ ಬೋತ್ ವೆಂಟ್ ನಿಯರ್ ದ ಎಲಿಫೆಂಟ್. ಕುದುರೆಯು, ಆನೆಯಣ್ಣ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಎಲಿಫೆಂಟ್ ಬ್ರದರ್, ಪ್ಲೀಸ್ ಟೆಲ್, ಹೂ ಇಸ್ ದ ಗ್ರೇಟರ್ ಅಮಂಗ್ ಬೋತ್ ಆಫ್ ಅಸ್? ಹಾರ್ಸ್ ಆಸ್ಕ್ ದ ಎಲಿಫೆಂಟ್. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ಎಲಿಫೆಂಟ್ ಥಾಟ್ ಫಾರ್ ಎ ವೈಲ್ ಅಂಡ್ ಇಟ್ ಟೋಲ್ಡ್, ಬ್ರದರ್, ಟೆಲಿಂಗ್ ಹೂ ಇಸ್ ಗ್ರೇಟರ್ ವೋಂಟ್ ಬಿ ಗುಡ್. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಲೆಟ್ಸ್ ಆರ್ಗನೈಸ್ ಎ ರೇಸ್ ಬಿಟ್ವೀನ್ ಯು ಬೋತ್. ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ. ಬಟ್ ಲೆಟ್ ದ ಕಾಂಪಿಟಿಷನ್ ಬಿ ಹೆಲ್ಡ್ ಟ್ವೈಸ್. ಆ ನಂತರ ತೀರ್ಮಾನಿಸೋಣ. ಲೇಟರ್ ಆನ್ ವಿಲ್ ಡಿಸೈಡ್ ಎಂಬ ಸಲಹೆಯನ್ನು ನೀಡಿತು. ದ ಎಲಿಫೆಂಟ್ ಸಜೆಸ್ಟೆಡ್ ದೆಮ್. ಸ್ನೇಹಿತರಿಬ್ಬರೂ ಒಪ್ಪಿಕೊಂಡರು. ಬೋತ್ ದ ಫ್ರೆಂಡ್ಸ್ ಎಗ್ರೀಡ್ ಫಾರ್ ಇಟ್. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ದ ಎಲಿಫೆಂಟ್ ಡಿಸೈಡೆಡ್ ದ ಟೈಮ್ ಅಂಡ್ ದ ಸ್ಪಾಟ್ ಫಾರ್ ದ ರೇಸ್. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ. ನಾನು ಕೊಳದ ಹತ್ತಿರ
ಇರುತ್ತೇನೆ ಎಂಬ ಸೂಚನೆ ನೀವು ಒಂದ್ಸಲ ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ the elephant said that he'll be near the pond the elephant near the pond you both start from this neem tree neevu ee bevina maradinda aarambisi you start you both start from this neem tree and run aa kolada varege odi and run till the pond the elephant said that he'll be near the pond nanu kolada hattire irutene emba suchane needittu the elephant said that he'll be near the pond ಆನೆಯು ಅಲ್ಲಿಗೆ ಹೋಯಿತು ದ ಎಲಿಫೆಂಟ್ ವೆಂಟ್ ನಿಯರ್ ದ ಪಾಂಡ್ ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು ಹಾರ್ಸ್ ಅಂಡ್ ದ ಕ್ಯಾಮಲ್ ಸ್ಟಾರ್ಟೆಡ್ ರನ್ನಿಂಗ್ ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು Horse ran faster and reached the goal. Gedda kudure nodidira nane hechu anta gottayite endu jambadinda helitu. After winning the race, the horse says, "Did you see the winning horse? I am the greatest. Got it?" said proudly ane kudureye namma oppandadante innondu kade sparde ide adu agali the elephant said dear horse as we agreed there's another competition we'll see who wins in that and decide Who is greater? ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತ್ತು ಅನಂತರ ಯಾರು ಹೆಚ್ಚು ಆಫ್ಟರ್ ದಟ್ ವಿಲ್ ಸಿ ಹೂ ವಿನ್ಸ್ ದಟ್ ಅಂಡ್ ಡಿಸೈಡ್ ಹೂ ಇಸ್ ಗ್ರೇಟರ್ ಓಹೋ ಹಾಗೆಯೇ ಆಗಲಿ ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು ಓ ಓಕೆ ಐ ಆಮ್ ರೆಡಿ The horse said proudly. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. The elephant conducted the race in a place with lots of sand. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು He showed them the start and finish line. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು The elephant went and stood near the finish line. ಓಟದ ಸ್ಪರ್ಧೆ ಪ್ರಾರಂಭವಾಯಿತು ದ ರೇಸ್ ಬಿಗನ್ ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು ದ ಕ್ಯಾಮಲ್ ರ್ಯಾನ್ ಫ್ರೀಲಿ ಆನ್ ದ ಸ್ಯಾಂಡ್ ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು ಬಟ್ ಆನ್ ದ ಅದರ್ ಸೈಡ್ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಹಾರ್ಸ್ ಟು ರನ್ ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು ದ ಸೆಕೆಂಡ್ ರೌಂಡ್ ವಾಸ್ ವನ್ ಬೈ ದ ಕ್ಯಾಮಲ್ ಆಗ ಸೋತ ಕುದುರೆಗೆ ತ
ತನ್ನ ತಪ್ಪಿನ ಅರಿವಾಯಿತು. The horse realized its mistake. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. It apologized to the elephant and camel. ಆನೆಯು ತಮ್ಮಂದಿರ ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. So the elephant replied, brothers, none of them among you is greater or even lesser. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. Everyone will have their own specialties. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದರು ಗೆಳೆಯರಾಗಿದ್ದವರು ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದರು. ಯು ಬೋತ್ ವೇ ರಿಯಲಿ ಗುಡ್ ಫ್ರೆಂಡ್ಸ್. ಮುಂದೆಯೂ ಹಾಗೇ ಇರಿ. ಕಂಟಿನ್ಯೂ ಬೀಯಿಂಗ್ ದ ಸೇಮ್. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಶೇರ್ ದ ಹ್ಯಾಪಿನೆಸ್ ಇನ್ ಫ್ರೆಂಡ್ಶಿಪ್ ಆ್ಯಂಡ್ ಲಿವ್. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಹಾರ್ಸ್ ಅಂಡ್ ದ ಕ್ಯಾಮಲ್ ಥ್ಯಾಂಕ್ ದ ಎಲಿಫೆಂಟ್. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ದೇ ವೇರ್ ಗುಡ್ ಫ್ರೆಂಡ್ಸ್ ಲೈಕ್ ಆಲ್ವೇಸ್ ಆ್ಯಂಡ್ ಹ್ಯಾಪಿ. ಓದಿದ ಪದಗಳು ಒಳ್ಳೆಯ ಗುಡ್, ಹುಡುಕು ಸರ್ಚ್, ಆಲೋಚನೆ ಥಿಂಕಿಂಗ್, ಗೆಳೆಯ ಬಾಯ್ ಫ್ರೆಂಡ್, ನಮ್ಮಿಬ್ಬರು ವಿ ಬೋತ್, ಹೆಚ್ಚು ಮೋರ್, ಸ್ಪರ್ಧೆ ಕಾಂಪಿಟಿಷನ್, ಏರ್ಪಡಿಸು ಅರೇಂಜ್, ಸಲಹೆ ಅಡ್ವೈಸ್, ತೀರ್ಮಾನಿಸು ಡಿಸೈಡ್, ಆರಂಭ ಸ್ಟಾರ್ಟ್, ಜಂಬ ಪ್ರೈಡ್, ಸೂಚನೆ ನೋಟಿಸ್ ಆರ್ ನೋಟ್, ಶುರು ಸ್ಟಾರ್ಟ್, ಪ್ರಾರಂಭ ಸ್ಟಾರ್ಟ್, ಮರಳು ಸ್ಯಾಂಡ್, ಅರಿವು ನಾಲೆಡ್ಜ್ ಅವೇರ್ನೆಸ್, ವಿಶೇಷತೆ ಸ್ಪೆಷಾಲಿಟಿ ಆನಂದ ಜಾಯ್. ಪದಗಳ ಅರ್ಥ ಮೀನಿಂಗ್: ಗೆಳೆಯ ಸ್ನೇಹಿತ ಫ್ರೆಂಡ್, ಜಂಬ ಗರ್ವ, ಜಂಬ ಗರ್ವ ಅಟಿಟ್ಯೂಡ್, ತೀರ್ಮಾನ ತೀರ್ಪು ಜಜ್ಮೆಂಟ್ ಆರ್ ಡಿಸಿಷನ್, ಸ್ಪರ್ಧೆ ಪೈಪೋಟಿ ಕಾಂಪಿಟಿಷನ್, ಒಪ್ಪಂದ ಸಮ್ಮತಿ ಒಮ್ಮತ ಅಗ್ರಿಮೆಂಟ್, ಅರಿವು ತಿಳುವಳಿಕೆ ನಾಲೆಡ್ಜ್, ಆಲೋಚನೆ ಯೋಚಿಸುವುದು ಥಿಂಕಿಂಗ್. ಕ್ವಶನ್ ಆನ್ಸರ್ಸ್: ಒಂದು, ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು? ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು. ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತು. ಫೋರ್ತ್ ಒನ್, ಆನೆಯು ಎರಡನೆಯ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಆನೆಯು ಎರಡನೆಯ ಸಲದ ಓಟದ ಆಟವನ್ನು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಸೆಟ್ ಟು ಹೂ. ಒಂದು, ನಾವಿಬ್ಬರೂ
ಸಮಾನರು ಅಲ್ಲವೇ? ಯಾರು ಹೇಳಿದರು? ಒಂಟೆ ಹೇಳಿತು. ಯಾರಿಗೆ ಹೇಳಿದರು? ಕುದುರೆಗೆ ಹೇಳಿತು. ಸೆಕೆಂಡ್, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಯಾರು ಹೇಳಿದರು? ಕುದುರೆ ಹೇಳಿತು. ಯಾರಿಗೆ ಹೇಳಿದರು? ಒಂಟೆಗೆ ಹೇಳಿತು. ಪ್ರತಿಯೊಬ್ಬರಲ್ಲಿಯೂ, ಥರ್ಡ್ ಒನ್, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಯಾರು ಹೇಳಿದರು? ಆನೆ ಹೇಳಿತು. ಯಾರಿಗೆ ಹೇಳಿದರು? ಕುದುರೆ ಮತ್ತು ಒಂಟೆಗೆ ಹೇಳಿತು. ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ. ಒತ್ತಕ್ಷರ ವರ್ಡ್ಸ್ ಫ್ರಮ್ ದ ಲೆಸನ್, ದಿಸ್ ಲೆಸನ್. ಒಳ್ಳೆಯ, ಹೆಚ್ಚು, ಸ್ಪರ್ಧೆ, ಸ್ವಲ್ಪ, ಹೊತ್ತು, ಸ್ನೇಹಿತ, ಹತ್ತಿರ, ಅಲ್ಲಿಗೆ, ಕ್ಷಮೆ. ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ರೇಕೂದು, ಕುದುರೆ. ಲಸಹೆ, ಸಲಹೆ. ಕೂಹುಡು, ಹುಡುಕು. ಯ ಒಳ್ಳೆ, ಒಳ್ಳೆಯ. ಜಂಬಲ್ ಲೆಟರ್ಸ್. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ಫಸ್ಟ್ ಒನ್, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗಗಳಲ್ಲಿ ಪದಗಳನ್ನು ರಚಿಸಿ. ಅ, ಮ, ಅಮ್ಮ. ದಿಸ್ ಇಸ್ ಮಾದರಿ ಎಕ್ಸಾಂಪಲ್. ಅಮ್ಮ ರಿಟನ್ ಹಿಯರ್. ಅ, ಕ, ಅಕ್ಕ. ಅ, ಪ, ಅಪ್ಪ. ಅ, ಯ, ಅಯ್ಯ. ಅ, ಣ, ಅಣ್ಣ. ಅ, ವ, ಅವ್ವ. ಅ, ಜ, ಅಜ್ಜ. ಅ, ಜಿ, ಅಜ್ಜಿ. ದೋಸ್ ಲೆಟರ್ಸ್ ಆರ್ ಹಿಯರ್. ಅಮ್ಮ, ಅಕ್ಕ, ಅಪ್ಪ, ಅಯ್ಯ, ಅಣ್ಣ, ಅವ್ವ, ಅಜ್ಜ, ಅಜ್ಜಿ.